गृह सचिव अरग ज्ञानेंद्र अवरु सीएं बोम्मई अवरन्न भेटियागिदारे इदर बगे मातुकते कूड़ा चर्चे कूड़ा आगता है आगले बेकिदे कानून सुव्यवस्थे पालने बगे सीएं जोते चर्चे कोर्ट आदेश पालने माडबेकु अन्नो बगे कूड़ा चर्चे आगिदे सीएं भेटी बळिक गृह सचिव अरग ज्ञानेंद्र अवर हेळिके ईगागले भेटी माडिदारे हिजाब केसरी शालु संघर्ष के संबंध पट्टंते नियमगळु पालने आगबेकु अंत केलु डिस्कशन आगिदे ई राज्यद लैंड आर्डर न ಸರಿಯಾದ ರೀತಿ ಮೇಂಟೇನ್ ನಾವು ಮಾಡಬೇಕು ಇವತ್ತಿನಿಂದ ಏನು ಆಗಿದಿದ್ದಾಗೆ ನೋಡ್ಕೊಳ್ಳಬೇಕು ಕೋರ್ಟ್ ಆರ್ಡರ್ ಅನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಇವನೆಲ್ಲ ಇದರ ಹಿನ್ನೆಲೆಯಲ್ಲಿ ಅನೇಕ ಚರ್ಚೆಗಳು ಆಗಿದ್ದಾವೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಇದರ ಬಗ್ಗೆ ಆಗಿದೆ ಒಟ್ಟಾರೆ ನಾವು ವಿನಂತಿ ಮಾಡ್ಕೊಳ್ಳಬೇಕು ಇಡಿ ರಾಜ್ಯ ಜನ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಹಕಾರ ಮಾಡಬೇಕು ಮಕ್ಕಳು ವಿದ್ಯಾರ್ಥಿಗಳಾಗಿ ಅಲ್ಲಿ ಕಲಿಬೇಕೇ ವಿನ ಅವರ ತಲೆಯಲ್ಲಿ ಯಾವುದೇ ಕಮ್ಯುನಲ್ ಇದನ್ನ ತುಂಬಬಾರದು ಅವರು ಹೊರಗೆ ಬರ್ತಾ ಒಬ್ಬ ಸಜ್ಜನ ದೇಶವನ್ನ ಪ್ರೀತಿಸತಕ್ಕಂತ ವ್ಯಕ್ತಿಗಳಾಗಿ ಹೊರಗೆ ಬರಬೇಕು ಈ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂತದ್ದು ನೆನ್ನೆ ಕೆಲವೊಂದು ಅಹಿತಕರ ಘಟನೆಗಳು ಆಗಿದವೆ ಕಾನೂನು ಉಲ್ಲಂಘನೆ ಮಾಡಿದ ಕೆಲವೊಂದು ಘಟನೆಗಳು ಆಗಿದವು ಅದರ ವಿರುದ್ಧ ಕ್ರಮ ತಗೊಳ್ತೀರಾ ಏನಾದರೂ ವಾರ್ನಿಂಗ್ ಕೊಡ್ತೀರಾ ಸಂಘಟನೆಗಳಿಗೆ ನೋಡಿ ಎಲ್ಲಿ ಅಹಿತಕರ ಘಟನೆ ಕಾನೂನು ಬಾಹಿರ ಕೆಲಸ ಆಗಿದೆ ಅಲ್ಲಿ ಕ್ರಮ ತಗೊಂಡೇ ತಗೊಳ್ತಾರೆ ನಮ್ಮ ಪೊಲೀಸರು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ಏನು ಹಿಂದೆ ಮುಂದೆ ಇಲ್ಲ ಸರ್ ಯಾರನ್ನಾದರೂ ಬಂಧಿಸಿದಿರಾ ಇದುವರೆಗೂ ಈ ತರದ ಇದರ ಕೆಲವರು ಬಂಧನ ಆಗಿದೆ ಅವರು ವಿದ್ಯಾರ್ಥಿಗಳ ಅಥವಾ ಹೊರಗಡೆ ಒಂದಷ್ಟು ಜನ ಹೊರಗಡೆಯವರು ಬಂಧನ ಆಗಿದೆ ವಿದ್ಯಾರ್ಥಿಗಳನ್ನ ಇನ್ನೂ ಬಂಧನ ಮಾಡಲಿಲ್ಲ ಹೊರಗಡೆಯವರು ಬಂಧನ ಆಗಿದೆ ಕೆಲವರನ್ನ ಯಾವ ಸಂಘಟನೆಯವರು ಸರ್ ಯಾರು ಸರ್ ನೋಡಬೇಕು ಇನ್ನು ಎನ್ಕ್ವೈರಿ ಅಂತದೆ ಎಷ್ಟು ಜನ ಏನನ್ನ ಎಲ್ಲೆಲ್ಲಿ ಯಾವ ಕಡೆ ಅಂತ ಮಾಹಿತಿ ಇದೆ ಎಲ್ಲೆಲ್ಲಿ ಬಂಧನ ಆಗಿದೆ ಅಲ್ಲ ನಾನು ಹೇಳ್ತೀನಿ ಎಷ್ಟು ಜನ ಬಂಧನ ಅನ್ನೋದು ಕೋರ್ಟ್ ಆದೇಶ ತೀರ್ಪಿನ ನಿರೀಕ್ಷೆಯಲ್ಲಿ ಸರ್ಕಾರ ಇದೆ ಖಂಡಿತ ಕೋರ್ಟ್ ಯಾವಾಗ ನಿರೀಕ್ಷೆ ಸರ್ ಯಾವಾಗ ಬರಬಹುದು ಇವತ್ತು ರಾತ್ರಿ ಸಂಜೆ ಬರಬಹುದು ಏನೋ ಅಂತ ಹೇಳಿ ನಿರೀಕ್ಷೆ ಮಾಡ್ತೀವಿ ಇನ್ ಕೋರ್ಟ್ ಗೆ ನಾವೇನು ಅಡ್ವೈಸ್ ಮಾಡಕ್ಕಾಗುತ್ತೆ ಅವರು ಕೊಟ್ಟಾಗ ಒಪ್ಪಿಕೊಳ್ಳಬೇಕು ಸರ್ಕಾರ ತನ್ನ ಅಭಿಪ್ರಾಯ ಸಲ್ಲಿಕೆ ಮಾಡಿದೆ ಹೇಳಿದ್ದಾರೆ ಅಂದ್ರೆ ಒಟ್ಟಾರೆ ಈ ಒಂದು ವಾರದೊಳಗೆ ಎಲ್ಲ ಪ್ರೋಸೆಸ್ ಅನ್ನು ಮುಗಿಸುವಾಗಿ ಮಾಡ್ತೀವಿ ಅಂತ ನಿನ್ನೆ ಏನು ಹೇಳಿದ್ದಾರೆ ಅದು ಒಂದು ವಾರ ಪ್ರೊಲಾಂಗ್ ಮಾಡ್ತೀವಿ ಅಂತ ಹೇಳಲ್ಲ ಪ್ರತಿಪಕ್ಷಗಳು ಸರ್ಕಾರದ ವೈಫಲ್ಯ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಅವರ ವೈಫಲ್ಯ ಅವರ ಪಿತೂರಿ ಇದು ಇದು ಹಿಂದಕ್ಕಿದ್ದಾರೆ ಅವರೆಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಕೂಡ ಆರಂಭ ಆಗುತ್ತೆ ಈ ಒಂದು ಹಿಜಾಬ್ ವಿವಾದ ಅಲ್ಲಿ ಚರ್ಚೆಯಾಗೋ ಸಾಧ್ಯತೆಗಳು ಎಷ್ಟಿದೆ ವಿದ್ಯಾ 11 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೀತಾ ಇದೆ ಈಗ ಏನು ನಡೀತಾ ಇದೆ ಹಿಜಾಬ್ ವರ್ಸಸ್ ಶಾಲು ಜೊತೆಗೆ ರಾಜ್ಯದಲ್ಲಿ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ ಅದರ ಬಗ್ಗೆ ಖಂಡಿತವಾಗಿಯೂ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ ಜೊತೆಗೆ ಕೋರ್ಟ್ ನಲ್ಲೂ ಕೂಡ ಪ್ರಕರಣದ ವಿಚಾರಣೆ ನಡೀತಾ ಇದೆ ಕೋರ್ಟ್ ಆದೇಶದ ತೀರ್ಪಿನ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಇದೆ ಈ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ ಸಚಿವರ ಜೊತೆ ಚರ್ಚೆ ಮಾಡ್ತಾರೆ ಅವರ ಅಭಿಪ್ರಾಯಗಳನ್ನು ಕೂಡ ಪಡ್ಕೋತಾರೆ ಈಗಾಗಲೇ ರಾಜ್ಯ ಸರ್ಕಾರ ಫೆಬ್ರವರಿ 5ರಂದು ಒಂದು ಆದೇಶವನ್ನ ಹೊರಡುತ್ತಿದೆ ಆ ಆದೇಶ ನಂತರ ಇನ್ನಷ್ಟು ಪ್ರಕೋಪಕ್ಕೆ ಪರಿಸ್ಥಿತಿ ಹೋಗಿದೆ ಜೊತೆಗೆ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿದೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿ ಜಿಲ್ಲಾವಾರು ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಜೊತೆಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರಿಂದಲೂ ಕೂಡ ಜಿಲ್ಲಾವಾರು ಯಾವ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವಂತ ಬಗ್ಗೆ ಚರ್ಚೆ ನಡೆಯುತ್ತೆ ಜೊತೆಗೆ ಪ್ರಮುಖವಾಗಿ ಯಾವೆಲ್ಲ ಕಾಲೇಜುಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ನೆನೆ ನಿರ್ಮಾಣ ಆಗಿತ್ತು ಆ ಕಾಲೇಜುಗಳಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇದೆ ಯಾವ ರೀತಿ ಪೊಲೀಸ್ ಭದ್ರತೆ ಇದೆ ಈಗ ಇವತ್ತು ನಾಳೆ ಎರಡು ದಿನವೂ ಕೂಡ ರಜೆ ಇದೆ ಆದ್ರೂ ಕೂಡ ನಂತರ ಸೋಮವಾರ ಅಥವಾ ಅದರ ಬಳಿಕ ಏನಾದ್ರೂ ಮತ್ತೆ ತಲೆ ಎತ್ತುತ್ತ ಈ ತರ ಪ್ರತಿಭಟನೆಗಳು ಧರಣಿಗಳು ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ ಪ್ರಮುಖವಾಗಿ ಸರ್ಕಾರ ತನ್ನ ಏನ್ ನಿಲುವಿದೆ ಆ ನಿಲುವಿಗೆ ಅಂಟಿಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಸರ್ಕಾರ ತನ್ನ ನಿಲುವಿಗೆ ಬದ್ಧವಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಿ ತನ್ನ ನಿಲುವಿಗೆ ಸರ್ಕಾರ ಖಂಡಿತವಾಗಿಯೂ ಕೂಡ ಬದ್ಧ ಆಗಿರುತ್ತೆ ಏನಂತಂದ್ರೆ ಶಾಲಾ ತರಗತಿಗಳಲ್ಲಿ ಯೂನಿಫಾರ್ಮ್ ಇರಲೇಬೇಕು ಯಾವುದೇ ಹಿಜಾಬ್ ಇರಲಿ ಅಥವಾ ಶಾಲು ಇರಲಿ ಕೇಸರಿ ಶಾಲು ಯಾವುದಕ್ಕೂ ಕೂಡ ಅಲೋ ಮಾಡಬಾರದು ಇದು ಸರ್ಕಾರದ ನಿಲುವು ಇದನ್ನ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಪಾಲನೆ ಮಾಡುವ ನಿಟ್ಟಿನಲ್ಲಿ ಕಠಿಣ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಜೊತೆಗೆ ಕೋರ್ಟ್ ತೀರ್ಪು ಏನ್ ಬರುತ್ತೆ ಅದನ್ನ ಪಾಲಿಸಬೇಕು ಎಲ್ಲಾ ಕಡೆಯೂ ಕೂಡ ಪಾಲನೆಗೆ ಕ್ರಮ ತಗೋಬೇಕು ಅಂತ ಕೂಡ ಸಿಎಂ ಇವತ್ತಿನ ಸಭೆಯಲ್ಲಿ ತಾಕೀತು ಮಾಡ್ತಾರೆ ವಿದ್ಯಾ ಎಸ್ ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗೆ 11 ಗಂಟೆ ಸುಮಾರಿಗೆ ಸಚಿವ ಸಂಪುಟ ಸಭೆ ಕೂಡ ಆರಂಭ ಆಗುತ್ತೆ ನಿನ್ನೆ ಸಿಎಂ ಬೊಮ್ಮಾಯಿ ಅವರು ಕೂಡ ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಈಗ ಕೆಲವು ಸಚಿವರು ಅಂದ್ರೆ ಗೃಹ ಸಚಿವರು ಆಗಿರ್ಬೋದು ಮತ್ತೆ ಶಿಕ್ಷಣ ಸಚಿವರು ನಿನ್ನೆ ರಾತ್ರಿಯೇ ರಿಪೋರ್ಟ್ ಮಾಡಿದ್ದಾರೆ ಏನೆಲ್ಲ ಆಯ್ತು ರಾಜ್ಯದಲ್ಲಿ ಅನ್ನುವಂಥದ್ದು ಸೊ ಇದೀಗ ಉಳಿದಂತಹ ಸಚಿವರಿಂದಲೂ ಕೂಡ ಮಾಹಿತಿ ಕಲೆ ಹಾಕ್ತಾರೆ ಬೊಮ್ಮಾಯಿ